ಹಿರಿಯ ನಾಯಕರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಾದ ಜಿ ಶೇಖರ್ ಅವರೇ, ಲಕ್ಷ್ಮಣ ಸವದಿ ಅವರೇ, ಕಾರ್ಯಾಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಅವರು ಮತ್ತು ಚಂದ್ರಕುಮಾರ್, ಜಿ ಎಸ್ ಪಾಟೀಲ್ ಅವರೇ, ಗಡ್ದೇವ್ ಮಠ ಅವರು, ಸುಜಾತ ದುರ್ಗಣಿ ಅವರೇ, ರಾಮನ ರಾಮಪ್ಪ ಲಂಬಾಣಿ ಅವರೇ, ಎಲ್ಲ ಪ್ರಮುಖ ಮುಖಂಡರು, ಸುಮಾರು 40 ಹೆಚ್ಚು ನಾಯಕರು, 42 ಇರಬೇಕು. ಕೆಲವು ನಾಯಕರುಗಳ ಅರ್ಜಿ ನನ್ನ ಮುಂದೆ ಇದೆ. ನಾನು ನಂಬರ್ ಡಿಕ್ಲೇರ್ ಮಾಡಿರಲಿಲ್ಲ, ಈಗ ಹೇಳಬೇಕಾದಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಅದನ್ನು ಒಂದೊಂದಾಗಿ ನಾವು ಕೆಲವು ಸ್ಥಳೀಯ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಒಮ್ಮತ ಮೂಡಿಸಿ ಅವನ್ನೆಲ್ಲ ಸೇರಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬೇದೂರಿಂದ ಹಿಡಿದು ಚಾಮರಾಜನಗರವರೆಗೂ ಬಹುಶಃ ಈ ಏನು ಮೈತ್ರಿಯನ್ನು ವಿರೋಧಿಸಿ ಎರಡು ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸೇರೋದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕಾರ್ಯಕರ್ತರ ಮತ್ತು ಮುಖಂಡರ ನಾಯಕತ್ವಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡೋಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲರೂ ಸುಮಾರು ಆಪ್ನಿಂದ ಕೂಡ ಸ್ಪರ್ಧೆ ಮಾಡಿದಂಥ 100 ಹೆಚ್ಚು ಜನ ಅಭ್ಯರ್ಥಿಗಳು, 50 ತಗೊಂಡಿರ್ಬೋದು, 500 ತಗೊಂಡಿರ್ಬೋದು, 1000 ತಗೊಂಡಿರ್ಬೋದು, ಆಪ್ನಿಂದ ಸ್ಪರ್ಧೆ ಮಾಡಿದ್ರು ಕೂಡ ನನ್ನನ್ನು ಭೇಟಿ ಮಾಡಿ ನಾವೆಲ್ಲ ಇಂಡಿಯಾದಲ್ಲಿ ಕೂರಿಸ್ಕೊಂಡಿದ್ದೇವೆ, ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಅವರು ಕೂಡ ಬಂದಿದ್ದರು. For all kinds of ads and business promotions in Suviha Media Network, please contact 7899813562 or 9805415491. ಸ್ವಲ್ಪ ಎಲ್ಲ ಸಿನಿಮಾದ ರೀತಿಯಲ್ಲಿ ನಮ್ಮ ಶಾಸಕರುಗಳನ್ನ ಭೇಟಿ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾರಾದರೂ ಭೇಟಿ ಮಾಡಿದ್ದಾರೆ, ಎಲ್ಲರೂ ಕೂಡ ನಮ್ಮ ಹತ್ರ ಬಂದು ಸಂಪೂರ್ಣ ವರದಿ ಚಿತ್ರಣ ಏನೇನು ಅವರು ತಿಳಿಸ್ತಾ ಇದ್ದಾರೆ ಎಲ್ಲ ಕೂಡ ನಮ್ಮ ಹತ್ರ ಇಂಚಿಂಚಾಗಿ ನಮ್ಮ ಗಮನಕ್ಕೆ ಸೇರಿತಾ ಇದೆ. ಅದೆಲ್ಲ ನಾನು ಆಮೇಲೆ ಈ ಸದ್ಯಕ್ಕೆ ನೀವು ತಿರುಗಾ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳಿಕೊಳ್ಳುವುದಿಲ್ಲ. ಇಷ್ಟು ಮೌಖಿಕವಾಗಿ ಮಾತ್ರ ನಿಮಗೆ ನಿಮ್ಮ ಗಮನವನ್ನು ಸೇರಿತಾ ಇದೆ. ಇವತ್ತು ಜಗದೀಶ್ ಶೆಟ್ಟರ್ ಅವರು ಸುಮಾರು ಅವರು ಲಕ್ಷ್ಮಣ ಸವದಿ ಅವರೆಲ್ಲ ಸೇರಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪಟ್ಟಿಯನ್ನೇ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ನಾನು ಹೆಸರುಗಳನ್ನು ಈಗ ಡಿಸ್ಕೋಸ್ ಮಾಡೋಕ್ಕೆ ನಾನು ಹೋಗುವುದಿಲ್ಲ, ಮಾಡಬಾರ್ದಿಲ್ಲ. ಸೊ ಎಲ್ಲ ನಾವೆಲ್ಲ ಕೆಲವು ಲೋಕಲ್ ಡಿಸ್ಕಷನ್ಸ್ ಕೈಗೊಳ್ಳುತ್ತೇವೆ. ಇವತ್ತು ಶಿರಟಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾದಂಥ ರಾಮಪ್ಪ ಲಂಬಾಡಿ ಅವರನ್ನ ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ, ನಮ್ಮ ಸುಜಾತ ದೊಡ್ಡಮನೆಯವರ ಸಮ್ಮುಖದಲ್ಲಿ, ಎಲ್ಲ ಸಮ್ಮುಖದಲ್ಲಿ, ನಮ್ಮ ಹಿರಿಯ ಕಾಂಗ್ರೆಸ್ ಸಮ್ಮುಖದಲ್ಲಿ ಬಿಜೆಪಿ ಕೆಲಸ ಮಾಡಿದಂಥ ನಾಯಕರುಗಳು ಸೇರ್ಕೊಂಡಂತೆ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ ಸವದಿ ಅವರು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರುಗಳೆಲ್ಲ ಸಮ್ಮುಖದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ನಾವು ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾಜಿ ಶಾಸಕರಾದಂಥ ಗದ್ದೇವ್ ಮಠ ಕೂಡ ಇದೇ ವೇದಿಕೆಗಳು. ನಾನು ಯಾಕೆ ಈ ಎಲ್ಲ ಹೆಸರುಗಳನ್ನು ಮುಂದೆ ತೆಗೆದುಕೊಳ್ತಾ ಇದ್ದೀವಿ ಅಂತಂದ್ರೆ, ಈ ರೀತಿ ಒಂದು ಸಾಮರಸ್ಯ ಮೂಡಿ ನಮ್ಮ ಕಾರ್ಯಕರ್ತರು ಮುಖಂಡರು ಮುಂದಕ್ಕೆ ಕೆಳಗಡೆ ಕೂಡ ಬಹಳ ಎಲ್ಲ ನಾಯಕರುಗಳು ಶಿರಕಿಯಿಂದ ಎಲ್ಲ ಬಂದಿದ್ದಾರೆ, ಬಿಜೆಪಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಇವತ್ತೆಲ್ಲ ಬಂದಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ
ನಮ್ಮ ಸಿಸ್ಟರ್ ಸೆಲ್ಲಿನ ಮಾಜಿ ಅಧ್ಯಕ್ಷರು ಕೂಡ ಭಾಗದವರೊಬ್ಬರು ಕೂಡ ಈಶ್ವರರು ಕೂಡ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕೂಡ ಒಟ್ಟಾಗಿ ಸೇರಿ ನಾವು ಎಷ್ಟು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಟ್ಟೆವು. ಇದು ಒಂದು ಅಂತ್ಯದ ಪ್ರಾರಂಭ. ಇಲ್ಲಿಗೆ ಬಿಜೆಪಿ ಅಲರ್ಟ್ ಆಗ್ತಾ ಇದ್ರೆ ಅಲರ್ಟ್ ಮಾಡ್ತೇವೆ. ಇವತ್ತೆಲ್ಲ ಕೂಡ ಇವತ್ತು ನಾವು ಇವರೆಲ್ಲರ ಸಮ್ಮುಖದಲ್ಲಿ ಶಿರಟ್ಟಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯ ನಾಯಕರುಗಳನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದೇವೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಯಾವ ದೇಶಕ್ಕೂ ಇಲ್ಲದೆ ಯಾವ ಕಂಡೀಷನ್ ಇಲ್ಲದೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಯಾರನ್ನೇ ಸೇರಿಸ್ಕೊಳ್ಬೇಕಾದ್ರೆ ಎನಿ ಕಂಡೀಷನ್ ಅಲ್ಲಿ ನಾವು ಸೇರಿಸ್ಕೊಳ್ಳಿಲ್ಲ. ದೇಶಕ್ಕೂ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಕೆಲಸ ನಾವು ಮಾಡ್ತೇವೆ. ಇವರಿಗೆ ತುಂಬೃದ್ಧದಿಂದ ಸ್ವಾಗತ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತೇವೆ. ಸೊ ಅದರಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡೋಗಿ ಕೆಲಸವನ್ನು ಮಾಡ್ತೇವೆ.